ಕನಕಪುರ ಬಂಡೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಗೆ ಪದೇ ಪದೇ ಕಂಟಕಗಳು ಎದುರಾಗ್ತಾ ಇದೆ ಸುತ್ತಿ ಬಳಸಿ ಸುತ್ತಿ ಬಳಸಿ ಈ ಕಂಟಕಗಳ ಸರಮಾಲೆ ಡಿಕೆ ಶಿವಕುಮಾರ್ ಅವರ ಕೊರಳಿಗೆ ಸುತ್ತಿಕೊಳ್ಳತಾ ಇದೆ ಇಡಿ ಬೆನ್ನಲ್ಲೇ ಈಗ ಐಟಿ ಇಂದಲೂ ಶಾಕ್ ಕೆಪಿಸಿಸಿ ಅಧ್ಯಕ್ಷರಿಗೆ ಡಿಕೆ ಪ್ರಕರಣದ ರದ್ದುಪಡಿಸಿದಂತ ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆ ಕೊಟ್ಟಿದೆ ईडी बेन्नल्ले आईटी इंदलू कूड़ा डीके शिवकुमार गे शॉक डीके प्रकरणवन्न रद्दुपडिसिद हाईकोर्ट आदेशक्के सुप्रीम कोर्ट तडे कोट्टिदे न्यायमूर्ति संजीव खन्ना नेतृत्वद द्विसदस्य पीठदिंद महत्वद आदेश प्रकटवागिरुवंतहद्दु डीके शिवकुमार गे नोटिस अन्न जारी माडलागुत्ते आईटी होस अर्जी अन्न सल्लिकेगे 4 वारगळ कालावकाशवन्न कोट्टिदे 6 वारगळ कालद प्रकरणद विचारणेयन्न ಮುಂದೂಡಿದೆ ಸುಪ್ರೀಂ ಕೋರ್ಟ್ ಈ ಮೂಲಕ ಡಿಕೆ ಶಿವಕುಮಾರ್ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಕಂಟಕಗಳ ಸರಮಾಲೆಯೇ ಸೃಷ್ಟಿಯಾಗ್ತಾ ಇದೆ ಒಂದು ಕಡೆ ಎಲೆಕ್ಷನ್ ಗೆ ತಿಂಗಳುಗಳು ಬಾಕಿ ಇದೆ ಮತ್ತೊಂದು ಕಡೆ ಭಾರತ್ ಜೋಡೋ ಯಾತ್ರೆ ಈ ತಿಂಗಳ ಕೊನೆಯ ವಾರದಲ್ಲಿ ರಾಜ್ಯವನ್ನ ಪ್ರವೇಶ ಮಾಡುತ್ತೆ ಈ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷರಿಗೆ ಡಿಕೆ ಶಿವಕುಮಾರ್ ಅವರಿಗೆ ಕಂಟಕಗಳ ಮೇಲೆ ಕಂಟಕ ಎದುರಾಗ್ತಾ ಇದೆ ಈ ಕಂಟಕದ ಕುರಿತು ಈ ಹಿಂದೆಯೇ ಪ್ರಸ್ತಾಪಿಸಿದ್ರು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಸೆಪ್ಟೆಂಬರ್ ಕಂಟಕದ ವಿಚಾರ ಈ ಹಿಂದೆಯೇ ಪ್ರಸ್ತಾಪ ಮಾಡಿದ್ರು ಈ ಬೆನ್ನಲ್ಲೇ ಒಂದಾದ ಮೇಲೆ ಒಂದು ಕಂಟಕಗಳು ಎದುರಾಗ್ತಾ ಇರುವಂತಹದ್ದು ಇಡಿ ಬೆನ್ನಲ್ಲೇ ಈಗ ಐಟಿ ಇಂದಲೂ ಕೂಡ ಶಾಕ್ ಆಗಿರುವಂತಹದ್ದು ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಸಮನ್ಸ್ ನೀಡಿದ ಹಿನ್ನೆಲೆಯಲ್ಲಿ ಒಂದು ಕಡೆ ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ ಮತ್ತೊಂದು ಕಡೆ ಅವರ ಆರೋಗ್ಯದ ಪರಿಸ್ಥಿತಿ ಸ್ವಲ್ಪ ಕಷ್ಟ ಇದೆ ಅಂತ ಹೇಳಲಾಗ್ತಾ ಇದೆ ಜ್ವರದಿಂದ ಬಳಲುತ್ತಾ ಇದ್ದಾರೆ ವಿಶ್ರಾಂತಿ ಬೇಕು ಅಂತ ಹೇಳಲಾಗ್ತಾ ಇದೆ ಮಗದೊಂದು ಕಡೆ ಈಗ ಐಟಿ ಇಂದಲೂ ಕೂಡ ಶಾಕ್ ಎದುರಾಗುವಂತ ಸಾಧ್ಯತೆಗಳು ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ ಈಗಾಗಲೇ ಒಂದು ಪ್ರಕರಣವನ್ನ ಇಡಿ ತನಿಖೆ ನಡೆಸಿದ್ದು ಅಧಿಕಾರಿಗಳ ಏನಿದ್ದಾರೆ ವಿಶೇಷ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ್ರು